ಈ ರೀಲ್ ಹಾಗೆ ರಿಯಲ್ ಲೈಫ್ ನಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಗಂಡ ಮಕ್ಕಳು ಅಂತ ಸಂಸಾರ ದೂಗಿಸ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಟೈಮ್ ಪಾಸಿಗಂತ ಅಂತ ರೀಲ್ಸ್ ಮಾಡ್ತಾ ಇದ್ರು ಆದ್ರೀಗ ಅದೇ ರೀಲ್ಸ್ ಇವರ ಸಂಸಾರದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ದೆಹಲಿ ಟು ಬೆಂಗಳೂರು ರೀಲ್ಸ್ ಲವ್ ಸ್ಟೋರಿ ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ನೀವೇ ನೋಡಿ ರಿಯಲ್ ಗಂಡನಿಗೆ ಬೈ ಬೈ ರೀಲ್ಸ್ ಬಾಯ್ ಫ್ರೆಂಡ್ಗೆ ಹಾಯ್ ಹಾಯ್ ಗಂಡನ ಬಿಟ್ಟು ರೀಲ್ಸ್ ಗೆಳೆಯನ ಜೊತೆ ಆಂಟಿ ಜೂಟ್ ಅಂತರ್ಜಾಲ ಬೆಳೆದಂತೆ ಸಾಮಾಜಿಕ ಜಾಲತಾಣದ ಕ್ರೇಜ್ ಯುವಕ ಯುವತಿಯರಿಗಷ್ಟೇ ಅಲ್ಲ ವಯಸ್ಸಿನ ಮಿತಿಯೇ ಇಲ್ಲದೆ ಹುಟ್ಟಿದ ಮಗುವಿನಿಂದ ವಯೋವೃದ್ಧರವರೆಗೂ ಮೊಬೈಲ್ಗೆ ಅಂಟುಕೊಂಡಿರ್ತಾರೆ ಅದೇ ರೀತಿ ಮೊಬೈಲ್ ಕ್ರೇಜ್ ಬೆಳೆಸ್ಕೊಂಡಿದ್ದ ಮಹಿಳೆಯೊಬ್ಬರು ರೀಲ್ಸ್ ಮಾಡೋದನ್ನೇ ಹವ್ಯಾಸ ಅಲ್ಲ ಛಟಾ ಮಾಡ್ಕೊಂಡಿದ್ರು ಆಕೆ ಈಗ ರೀಲ್ಸ್ ಮಾಡಿ ಮಾಡಿ ತನ್ನ ನಿಜ ಜೀವನದ ಗಂಡನನ್ನೇ ಬಿಟ್ಟು ರೀಲ್ಸ್ನಲ್ಲಿ ಪರಿಚಯವಾಗಿದ್ದ ಬಾಯ್ ಫ್ರೆಂಡ್ ಜೊತೆ ಕಾಲ್ಕಿತ್ತಿದ್ದಾಳೆ ಬೆಂಗಳೂರಿನ ಯಶವಂತಪುರದ ಮಹಿಳೆ ನಮಿತಾಗೆ ಜೋಸೆಫ್ ಎನ್ನೋರ ಜೊತೆ ಹತ್ತು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಚಂದದ ಸಂಸಾರಕ್ಕೆ ಇಬ್ಬರು ಮಕ್ಕಳೂ ಇದ್ದರು ವೃತ್ತಿಯಲ್ಲಿ ಸಿ ಸಿಟಿವಿ ಇನ್ಸ್ಟಾಲೇಷನ್ ಕೆಲಸ ಇದ್ರು ಆದರೆ ಜೋಸೆಫ್ ಪತ್ನಿ ನಮಿತಾ ಮಾತ್ರ ಮನೆಯಲ್ಲಿ ಬಿಡುವಿನ ವೇಳೆ ರೀಲ್ಸ್ ಮಾಡಿ ಮಾಡಿ ರೀಲ್ಸ್ ಹುಚ್ಚು ಬಳಸಿಕೊಂಡಿದ್ದರು ರೀಲ್ಸ್ ಮೂಲಕ ಡೆಲ್ಲಿಯ ಗೆಳೆಯ ದೀಪಕ್ಕ ಜೋರಾನ ಪರಿಚಯವಾಗಿತ್ತು ಇದೀಗ ನಿಜಗಂಡ ಜೋಸೆಫ್ಗೆ ಕೈಕೊಟ್ಟು ಡೆಲ್ಲಿ ಗೆಳೆಯ ದೀಪಕ್ ಜೋರಾನ ಜೊತೆ ತನ್ನ ಎರಡನೇ ಮಗನೊಂದಿಗೆ ಮಹಿಳೆ ಎಸ್ಕೇಪ್ ಆಗಿದ್ದಾಳೆ ಈ ಬಗ್ಗೆ ನೊಂದ ಗಂಡ ಯಶವಂತಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ರೀಲ್ಸ್ ಮಾಡುವ ಮೂಲಕ ನಂಬರ್ ಎಕ್ಸ್ಚೇಂಜ್ ಡೆಲ್ಲಿ ಬಾಯ್ ಫ್ರೆಂಡ್ನ ಬೆಂಗಳೂರಿಗೆ ಕರೆಸಿ ಎಸ್ಕೇಪ್ ರೀಲ್ಸ್ ಮಾಡುವ ಸಮಯದಲ್ಲಿ ದೆಹಲಿಯ ದೀಪಕ್ನ ಪರಿಚಯವಾಗಿ ನಂಬರ್ ವಿನಿಮಯ ಮಾಡಿಕೊಂಡಿದ್ದಾರೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಕೊಂಡು ದೆಹಲಿಯಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾಳೆ ದೀಪಕ್ ಬಂದಿರೋ ವಿಚಾರ ಜೋಸೆಫ್ ಜೋಸೆಫ್ಗೆ ಗೊತ್ತಾಗಿ ಗಲಾಟೆ ಮಾಡಿ ಬುದ್ಧಿವಾದ ಹೇಳಿದ್ದಾನೆ ಆದರೆ ಗಂಡ ಜೋಸೆಫ್ ಮಲಗಿರುವಾಗ ತನ್ನ ಮೊಬೈಲನ್ನು ಒಡೆದು ಹಾಕಿ ಗಂಡನ ಮೊಬೈಲ್ ನೀರಿನಲ್ಲಿ ಎಸೆದು ಎಸ್ಕೇಪ್ ಆಗಿದ್ದಾಳೆ ಒಟ್ಟಾರೆ ಮೊಬೈಲ್ ಕ್ರೇಜ್ ಅನ್ನೋದು ಹವ್ಯಾಸ ಆದರೆ ಓಕೆ ಚಟವಾದರೆ ಹೀಗೆ ಮನಸ್ಸು ಲಗಾಮಿಲ್ಲದ ಕುದುರೆಯಂತಾಗುತ್ತೆ ಅದರ ಪರಿಣಾಮ ಮಾತ್ರ ಬೇರೆಯವರ ಮೇಲಾಗುತ್ತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು